ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಮುರುಗನ್ ಅಥವಾ ಸುಬ್ರಹ್ಮಣ್ಯ ದೇವರನ್ನ ನೋಡಿದ್ರೆ ಏನರ್ಥ ಎಂಬುದನ್ನ ತಿಳಿಯೋಣ. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಕನಸಲ್ಲಿ ಮುರುಗನ್ ದೇವಸ್ಥಾನವನ್ನ ನೋಡುವುದು ಒಳ್ಳೆಯದು. ಮುರುಗನ್ ದೇವಸ್ಥಾನದ ಕನಸನ್ನ ನೋಡಿದ ನಂತರ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ವೃತ್ತಿ, ಹಣ ಮತ್ತು ಸಂಬಂಧದ ವಿಷಯಗಳಲ್ಲಿ ಧನಾತ್ಮಕ ಬದಲಾವಣೆಗಳನ್ನ ನಿರೀಕ್ಷಿಸಬಹುದು. ಇದು ಹೊಸ ಆರಂಭದ ಸಂಕೇತ ಕೂಡ ಹೌದು. ಮುರುಗನ್ ದೇವಾಲಯದ ಕನಸು ಅಂದ್ರೆ ಆಸೆಗಳನ್ನ ಪೂರೈಸಿದ ನಂತರ ಪರ್ವತಗಳು ಅಥವಾ ಬೆಟ್ಟಗಳ ಆಧ್ಯಾತ್ಮಿಕ ಸ್ಥಳಗಳಿಗೆ ಪ್ರಯಾಣ ಮಾಡುವುದು ಎಂದರ್ಥ. ಇನ್ನು ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಮುರುಗನ್ ದೇವಸ್ಥಾನವನ್ನ ನೋಡಿದ್ರೆ ಏನರ್ಥ ಎಂಬುದನ್ನ ತಿಳಿಯೋಣ. ಫಸ್ಟ್ ಒನ್, ನೀವು ಮುರುಗನ್ ದೇವಸ್ಥಾನವನ್ನ ನೋಡುವುದು ಮತ್ತು ಆ ಕನಸಲ್ಲಿ ನಿಮ್ಮನ್ನೇ ನೀವು ನೋಡುತ್ತೀರಿ ಅಂದ್ರೆ ಇದರರ್ಥ ಭವಿಷ್ಯದಲ್ಲಿ ನೀವು ಪ್ರಣಯ ಮತ್ತು ಮದುವೆ ವಿಷಯಗಳಲ್ಲಿ ಅದೃಷ್ಟವನ್ನ ನಿರೀಕ್ಷಿಸಬಹುದು. ನೀವು ಬಯಸಿದ ಸಂಗಾತಿಯನ್ನ ಮದುವೆಯಾಗುತ್ತೀರಿ ಎಂಬ ಅರ್ಥವನ್ನ ಕೂಡ ಇದು ನೀಡುತ್ತೆ. ಸೆಕೆಂಡ್ ಒನ್, ಅವಿವಾಹಿತ ಮಹಿಳೆಯರು ಮುರುಗನ್ ದೇವಸ್ಥಾನದ ಕನಸು ಕಾಣುವುದು ಆರಂಭಿಕ ವಿವಾಹ ಅಥವಾ ಯಾರನ್ನಾದ್ರೂ ಭೇಟಿಯಾಗುವುದನ್ನ ಇದು ಸೂಚಿಸುತ್ತೆ. ಇದರರ್ಥ ಜೀವನದಲ್ಲಿ ಹೊಸ ಆರಂಭ ಮತ್ತು ಅದು ಸಂಬಂಧ ಅಥವಾ ಉದ್ಯೋಗವಾಗಿರಬಹುದು. ಥರ್ಡ್ ಒನ್, ಮುರುಗನ್ ದೇವಸ್ಥಾನದ ಕನಸು ಕಾಣುವ ಅವಿವಾಹಿತ ಪುರುಷರು ಪ್ರೇಮ ವಿಷಯಗಳಲ್ಲಿ ಉತ್ತಮ ಪ್ರಗತಿ ಮತ್ತು ವೃತ್ತಿ ಜೀವನದಲ್ಲಿ ಬದಲಾವಣೆಗಳನ್ನು ಸೂಚಿಸುತ್ತೆ. ಫೋರ್ತ್ ಒನ್, ಮುರುಗನ್ ದೇವಸ್ಥಾನದ ಕನಸು ಮತ್ತು ಸಂಬಂಧಿಕರು ಅಥವಾ ಸ್ನೇಹಿತರು ಅಥವಾ ಕುಟುಂಬದ ಸದಸ್ಯರನ್ನ ನೋಡುವುದು ಅಂದ್ರೆ ಆಧ್ಯಾತ್ಮಿಕ ಪ್ರಯಾಣ ಅಥವಾ ಕುಟುಂಬದಲ್ಲಿ ಶುಭ ಕಾರ್ಯ ಎಂದರ್ಥ. ಫಿಫ್ತ್ ಒನ್, ಮುರುಗನ್ ದೇವಸ್ಥಾನದ ಕನಸು ಮತ್ತು ಅದರಲ್ಲಿ ನೀವು ಅಪರಿಚಿತರನ್ನ ನೋಡುವುದು ಅಂದ್ರೆ ನಿಮ್ಮ ಪ್ರಯತ್ನದಲ್ಲಿ ಅಪರಿಚಿತರಿಂದ ಸಹಾಯವಾಗುತ್ತೆ ಎಂದರ್ಥ. ಸಿಕ್ಸ್ತ್ ಒನ್, ನೀವು ಮುರುಗನ್ ದೇವಸ್ಥಾನದಲ್ಲಿ ಪ್ರಾರ್ಥನೆ ಅಥವಾ ಧ್ಯಾನ ಮಾಡುವ ಕನಸು ಅಂದ್ರೆ ನೀವು ಆಧ್ಯಾತ್ಮಿಕವಾಗಿ ಬದಲಾಗುತ್ತೀರಿ ಮತ್ತು ಆಧ್ಯಾತ್ಮಿಕತೆಯ ಮೂಲಕ ಜೀವನದ ಸಮಸ್ಯೆಗಳಿಗೆ ಉತ್ತರವನ್ನ ಹುಡುಕಲು ಪ್ರಯತ್ನಿಸುತ್ತೀರಿ ಎಂದರ್ಥ.